ಶ್ರೀನಿವಾಸಪುರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಸರಿಸುಮಾರು 25 ಲಕ್ಷ ರು ವೆಚ್ಚದಲ್ಲಿ ಐಸಿಯು ಹಾಗೂ ವೆಂಟಿಲೇಟರ್ ಒಳಗೊಂಡಂತೆ ಸುಸಜ್ಜಿತ ಆಂಬುಲೆನ್ಸ್ ಗೆ ವಿಧಾನ ಪರಿಷತ್ನ ಸದಸ್ಯರಾದ ವೈಎ ನಾರಾಯಣಸ್ವಾಮಿ ಹಾಗೂ ಚಿದಾನಂದ ಗೌಡ ಅವರು ಚಾಲನೆ ನೀಡಿದ್ದಾರೆ। कोलार जिले श्रीनिवासपुर पट्टण सरकारी सार्वजनिक आस्पत्रे सिब्बंदी सार्वजनिक मोदलने अले एरडने अलेयिंद तालूकिन जनते व्यवस्थित आंबुलेन्स करोना महामारियिंद मृतपट्टिद्दारे। आस्पत्रेगे व्यवस्थित आंबुलेन्स बेडिके बेडिकेयन्नु ईडेरिसिद्देवे विधान परिषत् सदस्य वैए नारायण स्वामी सुमारु नागरिकरु संत्रस्तरागिद्रु कोरोना बलियागिद्रु आ संदर्भदल्लि तालूकिन आस्पत्रेगे एनादरु कोडुगे कोडबेकु अन्नुव आसेयिंद आक्सिजन् कान्सन्ट्रेटर्स् अन्नु कोट्टिद्वि। ಜೊತೆಗೆ ಆಂಬುಲೆನ್ಸ್ ಬೇಕು ಅದರಲ್ಲಿ ಸುಸಜ್ಜಿತವಾದ ಆಂಬುಲೆನ್ಸ್ ಬೇಕು ಅನ್ನುವ ಬೇಡಿಕೆ ಇದ್ದಿದ್ರಿಂದ ಸುಮಾರು 25 ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡಿ ಆಂಬುಲೆನ್ಸ್ ಅನ್ನು ಖರೀದಿ ಮಾಡಿ ಆಂಬುಲೆನ್ಸ್ ಒಳಗೆ ವೆಂಟಿಲೇಟರ್ ಸಹಿತವಾದ ಆಂಬುಲೆನ್ಸ್ ವೆಂಟಿಲೇಟರ್ ಸಹಿತವಾದ ಆಂಬುಲೆನ್ಸ್ ಇದು ಸೋ ಯಾವುದೇ ಐಸಿಯು ಗಿಂತ ಕಡಿಮೆ ಇಲ್ಲ ಇದು ಮೊಬೈಲ್ ಐಸಿಯು ಇದ್ದಂಗೆ ಅಂತ ಒಂದು ಆಂಬುಲೆನ್ಸ್ ಅನ್ನು ನಮ್ಮ ಕ್ಷೇತ್ರದ ಜನರ ರಕ್ಷಣೆಗಾಗಿ ಸುರಕ್ಷತೆಗಾಗಿ ಸ್ವಾಸ್ಥ್ಯಕ್ಕಾಗಿ ಆರೋಗ್ಯಕ್ಕಾಗಿ ಹಣ ಬಿಡುಗಡೆ ಮಾಡಿ ಖರೀದಿ ಮಾಡಿ ಅದನ್ನ ರೆಡಿ ಮಾಡಿ ಇವತ್ತು ಸನ್ಮಾನ್ಯ ಎಂಎಲ್ಸಿ ಅಂತ ಚಿದಾನಂದ ಗೌಡರ ಜೊತೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಸ್ವತಃ ಡಾಕ್ಟರ್ ಅಂತ ಡಾಕ್ಟರ್ ವೇಣುಗೋಪಾಲ್ ಅವರ ಜೊತೆಯಲ್ಲಿ ಎಲ್ಲ ಕಾರ್ಯಕರ್ತರು ಎಲ್ಲ ನಾಗರಿಕರ ಮಧ್ಯದಲ್ಲಿ ಮತ್ತು ವಿಶೇಷವಾಗಿ ಈ ಒಂದು ಆಸ್ಪತ್ರೆಯ ಡಾಕ್ಟರ್ ಅಂತ ನಮ್ಮ ಶ್ರೀನಿವಾಸು ವಿಜಯ ಇವರೆಲ್ಲ ನೇತೃತ್ವದಲ್ಲಿ ಇವತ್ತು ಓಪನ್ ಮಾಡಿದ್ದೇವೆ। ಬಹಳ ಸಂತೋಷ ಆಗಿದೆ, ಮನಸ್ಸಿಗೆ ನೆಮ್ಮದಿ ಇದೆ। ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೀನಿ, ಈ ಆಂಬುಲೆನ್ಸ್ ಜನರ ಪ್ರಾಣವನ್ನ ಉಳಿಸುವ ವಾಹನವಾಗಬೇಕು ಅಂತ ಆಸೆ ಪಡ್ತೀನಿ। ಈ ಆಂಬುಲೆನ್ಸ್ ಅಲ್ಲಿ ತುರ್ತು ವ್ಯವಸ್ಥೆಗೆ ಆಸ್ಪತ್ರೆ ತಗೊಂಡು ಹೋಗುವ ಸಂದರ್ಭದಲ್ಲಿ ಯಾವುದೇ ವಿಘ್ನಗಳಾಗದಿರಾ ಸರಿಯಾದ ಸಮಯಕ್ಕೆ ಆ ಪೇಷಂಟ್ ಅನ್ನು ಆಸ್ಪತ್ರೆ ತಗೊಂಡು ಹೋಗಿ ಅಲ್ಲಿ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಕ್ಕರೆ ಅವರ ಪ್ರಾಣ ಉಳಿಸಿದ್ರೆ ಅದಕ್ಕಿಂತ ಸಂತೋಷ ವಿಚಾರ ಬೇರೆ ಇಲ್ಲ ಅನ್ನೋದನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ।